ಶಾಸಕಾಂಗ ಪಕ್ಷದ ಸಭೆ ಅನೇಕ ಯಾವ ರೀತಿ ಚರ್ಚೆ ಮಾಡಬೇಕು ಈ ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಒಂದು ಅನ್ಯಾಯದ ಬಗ್ಗೆ ಪರಿಹಾರಗಳನ್ನು ಸರ್ಕಾರ ಕೊಡದೇ ಇದ್ದ ಬಗ್ಗೆ ಮೇಕೆದಾಟ್ ಪಾದಯಾತ್ರೆ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಸೊ ನಾವಿಂದೆ ಏನು ಆಮೇಲೆ ನಮ್ಮ ಕೌನ್ಸಿಲ್ ಎಲೆಕ್ಷನ್ ರಿಸಲ್ಟ್ಗಳ ಬಗ್ಗೆ ಅದು ಕೂಡ ಎಲ್ಲ ಚರ್ಚೆ ಮಾಡಿದ್ದೀವಿ ಪಕ್ಷ ಕಾರ್ಯಕರ್ತರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ನಾಯಕರುಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವರು ಕೂಡ ಅಭಿನಂದನೆ ಸಲ್ಲಿಸುವಂತ ನಿರ್ಣಯ ಕೂಡ ನಾವು ಮಾಡಿದ್ದೇವೆ ಸರ್ ಗುತ್ತಿಗೆದಾರ ಸಂಘ ಏನು ಪತ್ರ ಬರೆದಿದ್ರು ಆ ಬಗ್ಗೆ ಏನು ಚರ್ಚೆ ಮಾಡುವಂತ ಸಿ ನೋಡಿ ಅದು ಇಡೀ ದೇಶಕ್ಕೆ ಆಶ್ಚರ್ಯ ಮೂಡ್ತಾ ಇರೋಂತ ಒಂದು ಪತ್ರ ಅದ್ರ ಬಗ್ಗೆ ನಾವು ವಿಧಾನಸೌಧದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅದು ಪ್ರಯಾರಿಟಿಲಿ ಇದೆ ಒಂದೊಂದು ದಿನ ಎಲ್ಲ ಒಂದೇ ದಿನ ತೆಗೆದುಕೊಳ್ಳಕ್ಕಾಗಲ್ಲ ಎಲ್ಲ ಅದು ಕರಪ್ಷನ್ ವಿಚಾರದಲ್ಲಿ ಮೇಜರ್ ಇಟ್ ಈಸ್ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಮತಾಂತರ ಅವರು ಬೇಕು ಅಂತ ಲಾಸ್ಟ್ ಅಲ್ಲಿ ತೆಗೆದುಕೊಳ್ತಾರೆ ನಾವು ಅದಕ್ಕೆ ರೆಡಿ ಆಗಿದ್ದೀವಿ ಅವರು ಈಗ ತಗೊಳ್ಳಲ್ಲ ಇನ್ನ ಕ್ಯಾಬಿನೆಟ್ ಅಲ್ಲಿ ಅವ್ರು ಪಾಸ್ ಮಾಡಿಲ್ಲ ಡೈವರ್ಟ್ ಮಾಡೋ ಸಲುವಾಗಿ ಅವ್ರು ಬೇಕು ಅಂತ ಡೈವರ್ಟ್ ಮಾಡಲಿಕ್ಕೆ ಈ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಧರ್ಮದ ವಿಚಾರ ಸಿ ಈಗ ನಿನ್ನೆ ಅವರು ಹೇಳಿದ್ದಾರೆ ಹೋಮ್ ಲಾ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಸಿ ವಿಚಾರ ಬರ್ತದೆ ಇನ್ನೊಂದು ಬೌದ್ಧ ಧರ್ಮದ ವಿಚಾರ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಕೆಲವೆಲ್ಲ ಏನೇನೋ ಹೇಳಿದ್ದಾರೆ ಅವರೆಲ್ಲ ಸೊ ಹಿಂಗೆಲ್ಲ ಇದೆ ಅದಕ್ಕೆ ಅವರು ಈಗ ತಗೊಳ್ಳಲ್ಲ ತಗೊಳ್ತಾರೆ ನನಗೂ ಗೊತ್ತಿದೆ ತಗೊಳ್ಳೋದಕ್ಕೆ ರೆಡಿ ಮಾಡ್ತಾರೆ ಕಾಂಗ್ರೆಸ್ ನಿಲುವು ಕಡಾಖಂಡಿತವಾಗಿ ವಿರೋಧ ಮಾಡ್ತದೆ ವಿ ವಿಲ್ ನಾಟ್ ಅಲೋ ಫಾರ್ ಇಟ್ ಒಳಗಡೆನೂ ಫೈಟ್ ಮಾಡ್ತೀವಿ ಹೊರಗಡೆನೂ ಫೈಟ್ ಮಾಡ್ತೀವಿ ಈಗಾಗಲೇ ನೋಡ್ರಿ ಕಾನೂನು ಇದೆ ಇರೋ ಕಾನೂನ ಪ್ರಯೋಗ ಮಾಡಬೇಕು ಹೊಸಕ್ಕೆ ತರೋಂಥದ್ದು ಏನಿದೆ ಸುಮ್ಮನೆ ಚುಚ್ಚಿ 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 ಇದು ಕನ್ವರ್ಷನ್ ಅಂದ್ರೆ ಒಂದ್ ಧರ್ಮ ಇಲ್ಲ ಜೈನ್ ಧರ್ಮ ಇದೆ ಇಸ್ಲಾಮಿಕ್ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಸಿಖ್ ಧರ್ಮ ಇದೆ ಒಂದ್ ಕಾನೂನು ತರಬೇಕಾದ್ರೆ ಬರೀ ಒಂದ್ ಕಮ್ಯುನಿಟಿ ಮೇಲೆ ಮಾಡಕ್ಕಾಗಲ್ಲ ಯಾರೂ ಮಾಡಕ್ಕಾಗಲ್ಲ ಅವ್ರದ್ದು ಈಚೆನೆ ಬಿಡ್ತಾ ಇಲ್ಲ ಇನ್ನ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗಿಲ್ಲ ಇಂಟರ್ನಲ್ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಕ್ಯಾಬಿನೆಟ್ ಇಟ್ ಸೆಲ್ಫ್ ಅವ್ರು ಮಾಡಬಾರ್ದು ಕೆಲವರಿಗೂ ರಿಸ್ಕ್ ಯಾಕೆಂದ್ರೆ ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ವಿರುದ್ಧ ಆಮೇಲೆ ಜೊತೆಗೆ ನಿಮ್ಗೆ ಇನ್ನ ಗೊತ್ತಿಲ್ಲ ಇದು ಇಂಪ್ಯಾಕ್ಟ್ ಆನ್ ಕರ್ನಾಟಕ ಏನು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ ಎಲ್ಲೆಲ್ಲಿ ಏನೇನು ಗಲಾಟೆಗಳಾಗ್ತದೋ ಏನೆತ್ತೋ ಅಂತ ಹೇಳಿ ಬೇರೆ ಬೇರೆಲ್ಲ ಏನಪ್ಪ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ವೆಸ್ಟ್ಮೆಂಟ್ ನಮ್ಗೆ ಡೌನ್ ಆಗುತ್ತೆ ಇಡೀ ದೇಶಕ್ಕೆ ಕರ್ನಾಟಕ ಹೈಯೆಸ್ಟ್ ರೆವಿನ್ಯೂ ಕೊಡ್ತಾ ಇದೆ ಇವತ್ತು ಟ್ಯಾಕ್ಸ್ ಎಂಪ್ಲಾಯ್ಮೆಂಟು ಎಜುಕೇಷನ್ನು ಎಲ್ಲದರಲ್ಲೂ ಕೂಡ ನಾವು ಬಹಳ ಇದ್ದೇವೆ ಇದು ಇನ್ವೆಸ್ಟ್ಮೆಂಟ್ ಡೆವಲಪ್ ಡೆಸ್ಟಿನೇಷನ್ ಅಂತ ಮಾತಾಡ್ಬಿಟ್ಟು ಇಲ್ಲೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಸುಮ್ ಸುಮ್ಮನೆ ಇಲ್ಲದೆ ಹೋದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಎಲೆಕ್ಷನ್ಗೋಸ್ಕರ ಇದನ್ನ ಅಜೆಂಡಾ ಇಟ್ಕೊಂಡು ಹೋದ್ರೆ ಬಿಜೆಪಿಗೆ ವಿ ಕಾಂಟ್ ಡೈಜೆಸ್ಟ್ ದಿಸ್.